ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರರಾಜ್. ವೀಕ್ಷಕರೇ, ನಾನು ಸ್ಟುಡಿಯೋ ಒಳಗೆ ಬಂದಿದ್ದೀನಿ, ನನ್ನ ಮಾಸ್ಕನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ಎಲ್ಲ ಟೈಮಲ್ಲೂ ಕೂಡ ನನ್ನ ಮಾಸ್ಕನ್ನು ಹಾಕ್ಕೊಂಡಿರ್ತೀನಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತೀನಿ, ಆಗಾಗ ನನ್ನ ಕೈಗಳನ್ನು ಸ್ಯಾನಿಟೈಸ್ ಮಾಡ್ಕೋತೀನಿ. ಅದರಲ್ಲೂ ಸರ್ಕಾರದ ಎಲ್ಲ ಗೈಡ್ಲೈನ್ಸನ್ನು ತಪ್ಪದೇ ಫಾಲೋ ಮಾಡ್ತೀನಿ. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಪಶುಸಂಗೋಪನೆ ಸಚಿವ ಪ್ರಭು ಚೌಹಾಣ್ ಮಾನವೀಯ ಮೌಲ್ಯವನ್ನು ಮರೆತು ಎಡವಟ್ಟು ಮಾಡಿಕೊಂಡಿದ್ದಾರೆ. ಕೊಪ್ಪಳ ತಾಲೂಕಿನ ಬಹದ್ದೂರ ಬಂಡಿ ಗ್ರಾಮಕ್ಕೆ ಆಗಮಿಸಿದ ಪ್ರಭು ಚೌಹಾಣ್ ಕಾರ್ಯಕರ್ತನಿಗೆ ಕೈಯಿಂದ ಚಪ್ಪಲಿ ತರುವಂತೆ ಹೇಳಿದ್ದಾರೆ. ಲಂಬಾಣಿ ಸಮುದಾಯದ ಗುರು ಹಾತಿರಾಮ್ ಬಾಬಾ ಸಮಾಧಿಗೆ ಭೇಟಿ ನೀಡಿದ ವೇಳೆ ಮಾನವೀಯ ಮೌಲ್ಯವನ್ನು ಮರೆತು ಸಚಿವರು ಕಾರ್ಯಕರ್ತನ ಜೊತೆ ಅನಾಗರಿಕರಾಗಿ ನಡೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಭೀಕರ ರಸ್ತೆ ಅಪಘಾತದಲ್ಲಿ ಹೊಸೂರು ಡಿಎಂಕೆ ಶಾಸಕ ವೈ ಪ್ರಕಾಶ್ ಪುತ್ರ ಸೇರಿದಂತೆ 7 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಕೋರಮಂಗಲದ 80 ಅಡಿ ರಸ್ತೆಯಲ್ಲಿ ಮಧ್ಯರಾತ್ರಿ 1:45 ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ. ವೇಗವಾಗಿ ಬಂದ ಆಡಿ Q3 ಕಾರು ಫುಟ್ಪಾತ್ಗೆ ಗುದ್ದಿ ಬಳಿಕ ಎದುರಿಗಿದ್ದ ಬ್ಯಾಂಕ್ ಕಟ್ಟಡದ ಗೋಡೆಗೆ ಗುದ್ದಿದೆ. ಅಪಘಾತ ಆದಾಗ ಕಾರಿನಲ್ಲೇ ಮೃತದೇಹಗಳು ಕಚ್ಚಿಕೊಂಡಿದ್ವು. ಪೊಲೀಸರು ಬಂದು 1/2 ಗಂಟೆಗೂ ಹೆಚ್ಚು ಕಾಲ ಮೃತದೇಹ ಹೊರತೆಗೆಯಲು ಪರದಾಡಿದ್ರು. ಜೆಸಿಬಿ ಬಳಸಿ ಕಾರ್ನಲ್ಲಿ ಸಿಲುಕಿ ಸತ್ತವರನ್ನ ಹೊರತೆಗೆಯಲಾಯಿತು. ಹೊಸೂರು ಶಾಸಕರ ಪುತ್ರನ ಕಾರ್ ಅಪಘಾತಕ್ಕೆ ಅತಿ ಅವಸರ ಹಾಗೂ ಅಜಾಗರೂಕತೆ ಕಾರಣ ಎನ್ನಲಾಗ್ತಿದೆ. ನಿನ್ನೆ ರಾತ್ರಿ 10 ಸುಮಾರಿನಲ್ಲಿ ಅತಿ ವೇಗವಾಗಿ ಕಾರು ಚಲಾಯಿಸಿಕೊಂಡು ಬಂದಿದ್ದ ಎನ್ನಲಾಗಿದೆ. ಈ ವೇಳೆ ಕೋರಮಂಗಲದ ಅಪೋಲೋ ಆಸ್ಪತ್ರೆ ಚೆಕ್ಪೋಸ್ಟ್ ಬಳಿ ಕಾರನ್ನು ತಡೆದು ಪರಿಶೀಲಿಸಲಾಗಿತ್ತು. ಈ ವೇಳೆ ಕಾನ್ಸ್ಟೇಬಲ್ ಕಾರನ್ನು ತಡೆದು ಅದರಲ್ಲಿ 7 ಮಂದಿ ಇದ್ದ ಬಗ್ಗೆ ಪ್ರಶ್ನಿಸಿದ್ದಾರೆ. ಅಲ್ಲದೆ ರ್ಯಾಶ್ ಡ್ರೈವಿಂಗ್ ಮಾಡದಂತೆಯೂ ಸೂಚಿಸಿ ಕಳುಹಿಸಿದ್ರು ಅನ್ನೋದು ಗೊತ್ತಾಗಿದೆ. ಕಾರ್ ಮುಂಭಾಗದಲ್ಲಿ ಡ್ರೈವರ್ ಸೀಟ್ ಪಕ್ಕದಲ್ಲಿ ಯುವಕ ಹಾಗೂ ಯುವತಿ ಒಂದೇ ಸೀಟ್ನಲ್ಲಿ ಕುಳಿತಿದ್ರಂತೆ. ಹಿಂದಿನ ಸೀಟ್ನಲ್ಲಿ 4 ಜನ ಕೂತಿದ್ರು ಅನ್ನೋದು ಗೊತ್ತಾಗಿದೆ. ಐಷಾರಾಮಿ ಆಡಿ ಕಾರ್ ಅಪಘಾತ ಪ್ರಕರಣ ಸಂಬಂಧ ಆಡುಗೋಡಿ ಟ್ರಾಫಿಕ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರತ್ಯಕ್ಷದರ್ಶಿ ಕ್ಯಾಬ್ ಚಾಲಕ ಸತೀಶ್ ಅನ್ನೋರ ದೂರಿನ ಮೇರೆಗೆ 304A 279 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಘಟನೆ ಬಗ್ಗೆ ಕ್ಯಾಬ್ ಚಾಲಕ ಸತೀಶ್ ಅವರ ಮುಖಾಂತರ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಕೋರಮಂಗಲ ಭೀಕರ ಅಪಘಾತ ಪ್ರಕರಣ ಸಂಬಂಧ ಆಗ್ನೇಯ ವಿಭಾಗ ಸಂಚಾರ ಎಸಿಪಿ ಶಿವಶಂಕರ್ ರೆಡ್ಡಿ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಎಸಿಪಿ ನೇತೃತ್ವದ 4 ತಂಡ ಪ್ರಾಥಮಿಕ ಮಾಹಿತಿ ಕಲೆ ಹಾಕ್ತಾ ಇದೆ. ಬಿಂದು ಮೂಲಕ ಉಳಿದವರು ಕರುಣಾಸಾಗರ್ಗೆ ಪರಿಚಯ ಆಗಿದ್ರು ಎನ್ನಲಾಗಿದೆ. ಹಲವು ತಿಂಗಳಿನಿಂದ ಸ್ನೇಹಿತರಾಗಿದ್ದ ಇವರೆಲ್ಲ ನಿನ್ನೆ ಒಟ್ಟಿಗೆ ಸೇರಲು ನಿರ್ಧರಿಸಿದ್ದಾರೆ. ಅದರಂತೆ ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಕರುಣಾಸಾಗರ್ ಬೆಂಗಳೂರಿಗೆ ಆಗಮಿಸಿದ್ದ. ಇದೇ ವೇಳೆ ಸ್ನೇಹಿತರೆಲ್ಲರೂ ಕೋರಮಂಗಲದ ಹಲವು ಕಡೆ ಸುತ್ತಾಡಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪಾರ್ಟಿ ಮಾಡಿದ್ದ ಬಗ್ಗೆಯೂ ತನಿಖೆ ನಡೀತಾ ಇದೆ. ಸಾರ್ವಜನಿಕವಾಗಿ ಗಣೇಶ ಹಬ್ಬ ಆಚರಣೆ ಸಂಬಂಧ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ. ನಿನ್ನೆಯ ಸಭೆಯಲ್ಲಿ ಸರಿಯಾದ ಮಾಹಿತಿ ಇರಲಿಲ್ಲ, ಸರಿಯಾದ ನಿರ್ಧಾರ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಯಾವುದೇ ನಿರ್ಣಯ ಆದರೂ ಸರಿಯಾದ ಮಾಹಿತಿಗಳ ಮೇಲೆ ಆಗಬೇಕು. ಹೀಗಾಗಿ ಯಾವ ರೀತಿ ಆಚರಣೆ ಮಾಡಿದರೆ ಒಳ್ಳೆಯದು ಅನ್ನೋದರ ಬಗ್ಗೆ ತಜ್ಞರಿಂದ ಸಲಹೆ ಕೇಳಿದ್ದೇವೆ. ಅವರು 4-5 ದಿನ ಸಮಯ ಕೇಳಿದ್ದಾರೆ. ಹೀಗಾಗಿ ಸೆಪ್ಟೆಂಬರ್ 5 ಭಾನುವಾರ ಮತ್ತೆ ಸಭೆ ಕರೆದಿದ್ದೇವೆ. ಅಂದಿನ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ತೀವಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಮಾಹಿತಿಗಳು ಇರಲಿಲ್ಲ ನಿನ್ನೆ ಬೇರೆ ಬೇರೆ ಜಿಲ್ಲೆಯಿಂದ. ಆ ಎಲ್ಲ ಮಾಹಿತಿಗಳನ್ನು DC ಮತ್ತು SP ಮುಖಾಂತರ ತರದಕ್ಕೆ ಹೇಳಿದ್ದೀವಿ. ಪ್ಲಸ್ ಹೆಲ್ತ್ ಡಿಪಾರ್ಟ್ಮೆಂಟು ಕೂಡ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡೋಕ್ಕೆ ಹೇಳಿದ್ದೀವಿ. ಸಂಪೂರ್ಣ ಮಾರ್ಗದರ್ಶನ ಮಾಡಬೇಕನ್ನುವಂಥ ತೀರ್ಮಾನ ಬಂದಿದ್ದರಿಂದ ಎಕ್ಸ್ಪರ್ಟ್ ಕಮಿಟಿಯವರು ನಮಗೊಂದು 4-5 ದಿವಸ ಸಮಯ ಕೊಟ್ಟರೆ ಅದನ್ನೆಲ್ಲವನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಕೊರೋನಾ 3ನೇ ಅಲೆ ತಡೆಗೆ ಸರ್ಕಾರ ಇನ್ನಷ್ಟು ಟಫ್ ರೂಲ್ಸ್ ಜಾರಿಗೊಳಿಸಿದೆ. ಗಡಿ ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸರ್ಕಾರ ಆದೇಶಿಸಿದೆ. ಕೇರಳದಿಂದ ರಾಜ್ಯಕ್ಕೆ ಬರುವ ಎಲ್ಲ ಪ್ರಯಾಣಿಕರಿಗೆ 1 ವಾರ ಕಡ್ಡಾಯವಾಗಿ ಕ್ವಾರಂಟೈನ್ ಮಾಡಬೇಕೆಂದು ಸೂಚಿಸಿದೆ. ಅಲ್ಲದೆ ಮದುವೆ ಸಮಾರಂಭಗಳಿಗೂ ಸರ್ಕಾರ ಟಫ್ ರೂಲ್ಸ್ ವಿಧಿಸಿದೆ. ಮದುವೆಗೆ 400 ಜನಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಚಾಮರಾಜನಗರದಲ್ಲಿ ವ್ಯಾಕ್ಸಿನೇಷನ್ ಪಡೆದವರಿಗಷ್ಟೇ ರೇಷನ್ ಮತ್ತು ಪೆನ್ಷನ್. ಚಾಮರಾಜನಗರ ಜಿಲ್ಲಾಡಳಿತ ವ್ಯಾಕ್ಸಿನ್ ಹೆಚ್ಚಿಸಲು ವಿಭಿನ್ನ ಅಭಿಯಾನ ಶುರು ಮಾಡಿದೆ. ಜಿಲ್ಲೆಯಲ್ಲಿ 2,90,000 ಬಿಪಿಎಲ್ ಅಂತ್ಯೋದಯ ಪಡಿತದಾರರು ಇದ್ದಾರೆ. ಅವರು ವ್ಯಾಕ್ಸಿನೇಷನ್ ಪ್ರಮಾಣಪತ್ರ ತಂದರೆ ಮಾತ್ರ ಪಡಿತರ ವಿತರಣೆ ಮಾಡುವಂತೆ DC ಡಾ MR ರವಿಕುಮಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಅಂಗವಿಕಲ ವೇತನ ಸೇರಿದಂತೆ 2,20,000 ಮಂದಿ ಮಾಸಾಶನ ಫಲಾನುಭವಿಗಳು ಇದ್ದಾರೆ. ಇವರಿಗೂ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಇದ್ರಷ್ಟೇ ಪೆನ್ಷನ್ ನೀಡುವಂತೆ ಎಲ್ಲ ಬ್ಯಾಂಕ್ಗಳಿಗೆ ಸೂಚಿಸಿದ್ದಾರೆ.
ಸಂದರ್ಭದಲ್ಲಿ ಭಾರತ ಮತ್ತೆ ದಾಖಲೆ ಬರೆದಿದೆ. ಕಳೆದ ವಾರದ ಸಾಧನೆ ಬೆನ್ನಲ್ಲೇ ಇಂದು ಮತ್ತೆ ಒಂದೇ ದಿನ 1 ಕೋಟಿಗೂ ಹೆಚ್ಚು ಲಸಿಕೆ ಹಂಚಿಕೆಯಾಗಿದೆ. ಇದುವರೆಗಿನ ಅಂಕಿಅಂಶ ಲೆಕ್ಕಾಚಾರದಂತೆ ಇಂದು 1 ಕೋಟಿ 16 ಲಕ್ಷಕ್ಕೂ ಹೆಚ್ಚು ಡೋಸ್ ಲಸಿಕೆ ನೀಡಲಾಗಿದೆ. ಕಳೆದ ಶುಕ್ರವಾರವಷ್ಟೇ 1 ಕೋಟಿ 8 ಲಕ್ಷಕ್ಕೂ ಅಧಿಕ ಡೋಸ್ ಲಸಿಕೆ ವಿತರಣೆ ಮಾಡಿತು. ಇದೀಗ ಎರಡನೇ ಬಾರಿ ಈ ಮಹತ್ ಸಾಧನೆ ಮಾಡಲಾಗಿದೆ. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಅವರು ಶೀಘ್ರದಲ್ಲೇ ಕಾಂಗ್ರೆಸ್ ಸೇರ್ತಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಈ ಬಗ್ಗೆ ಇಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜಿಟಿ ದೇವೇಗೌಡರು ನನ್ನ ಜೊತೆ ಮಾತನಾಡಿರುವುದು ನಿಜ ಎಂದಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಕೆಪಿಸಿಸಿ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರ ಜೊತೆ ಮಾತನಾಡುತ್ತೇನೆ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಜೊತೆಗೂ ಜಿಟಿಡಿ ಮಾತನಾಡಿದ್ದಾರೆ. ಜಿಟಿಡಿ ಮಗನಿಗೆ ಹಾಗೂ ಅವರಿಗೆ ಟಿಕೆಟ್ ಕೇಳಿದ್ದಾರೆ. ಇದೇ ಕ್ಷೇತ್ರದಲ್ಲಿ ಟಿಕೆಟ್ ಬೇಕು ಅಂತ ಕೇಳಿಕೊಂಡಿಲ್ಲ. ಹೀಗಾಗಿ ಈ ಬಗ್ಗೆ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ.